ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಏನು ಮುಂದಿನ ಒಂದು ಪ್ರಶ್ನೆಗಳನ್ನು ನಾವು ನೋಡ್ಕೋತಾ ಹೋಗೋಣ ಮತ್ತೊಂದು ತರಗತಿಗಳಲ್ಲಿ. ಇಲ್ಲಿ ಈ ಒಂದು ತರಗತಿಗಳು ಏನಿರ್ತವೆ, ನಿಮ್ಮ ಒಂದು ವಿಲೇಜ್ ಅಕೌಂಟೆಂಟ್ ಅಥವಾ ಗ್ರಾಮ ಲೆಕ್ಕಿಗ ಒಂದು ಹುದ್ದೆಗಳಿಗೆ, PDO ಅಥವಾ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಹುದ್ದೆಗಳಿಗೆ, ಈ ಎರಡೂ ಹುದ್ದೆಗಳಿಗೆ ಉಪಯುಕ್ತ ಆಗೋ ರೀತಿಯಲ್ಲಿ ನಾವು ತರಗತಿಗಳನ್ನು ನಡೆಸ್ಕೊಳ್ತಾ ಹೋಗ್ತಾ ಇದ್ದೇವೆ. ನಮ್ಮ ಒಂದು ಪ್ರಯತ್ನ, ನಿಮಗೇನಾದರೂ ಯೂಸ್ಫುಲ್ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಅದರ ಜೊತೆಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಎಲ್ಲರೂ ಕೂಡ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರತಕ್ಕಂತಹ ಒಂದು ತರಗತಿಗಳು ನಿಮಗೆ ಯೂಸ್ಫುಲ್ ಆಗಿ ಇರ್ತವೆ. ಅದಕ್ಕಾಗಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಅಂದರೆ, ಮತ್ತು ವಿಡಿಯೋಗೆ ಲೈಕ್ ಮಾಡಿದಿರಿ ಅಂತ ಅಂದರೆ ನೀವು ಕೂಡ ಈ ಒಂದು ತರಗತಿಗಳನ್ನು ತಪ್ಪದೇ ನೋಡ್ತಾ ಹೋಗ್ಬೋದು. ಓಕೆ, ಬನ್ನಿ ಈಗ ನಾವು ಈಗ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಏನಪ್ಪ ಮೊದಲನೇ ಪ್ರಶ್ನೆ ಅಂತ ಅಂದರೆ, ಜಮೀನುಗಳ ಒಂದು ವಿಭಜನೆ ಮತ್ತು ಛದ್ರೀಕರಣವನ್ನು ಹೋಗಲಾಡಿಸಲು ಏನನ್ನು ಇಲ್ಲಿ ಮಾಡ್ತಾಯಿದ್ರು ಅಂತ. ಜಮೀನುಗಳ ಒಂದು ವಿಭಜನೆ ಮತ್ತು ಇಲ್ಲಿ ಛದ್ರೀಕರಣವಂತು ಹೋಗಲಾಡಿಸಲು, ಛದ್ರೀಕರಣ ಅಂತ ಅಂದರೆ ಒಂದು ಜಮೀನು ಇತ್ತು ಅಂತ ಅಂದರೆ ಅದನ್ನು ಅತಿ ಹೆಚ್ಚು ಡಿವೈಡ್ ಮಾಡೋದು. ಡಿವೈಡ್ ಅಂತ ಅಂದರೆ ಇವರಿಗಿಷ್ಟು ಇವರಿಗಿಷ್ಟು ಅಂತ ಡಿವೈಡ್ ಮಾಡೋದು, ಅದನ್ನು ಛದ್ರೀಕರಣ ಅಂತ ಕರಿತೇವೆ. ಇದನ್ನು ಈ ಹೋಗಲಾಡಿಸಲು ಏನು ಮಾಡಿದ್ರು ಅಂತ ಕೇಳಿದರೆ, ಇದನ್ನು ಹೋಗಲಾಡಿಸೋದಕ್ಕೆ ಜಮೀನುಗಳನ್ನು ಕ್ರೋಢೀಕರಿಸುವುದಕ್ಕೆ ಈ ಒಂದು ಜಮೀನುಗಳನ್ನು ಅಥವಾ ಜಮೀನುಗಳನ್ನು ಒಂದು ಮಾಡೋದ್ರಿಂದ ಇದು ಸಾಧ್ಯ ಆಗ್ತದೆ ಅಂತ. ಆಪ್ಷನ್ ಇಲ್ಲಿ ಸಿ ಸರಿದ ಉತ್ತರ. ಇದು ತುಂಬ ಈಸಿ ಪ್ರಶ್ನೆ. ನಾವು ಏನಪ್ಪ ಅಂತಂದರೆ ಇಲ್ಲಿ ಡಿವೈಡ್ ಮಾಡಬಾರ್ದು ಅಂತಂದರೆ ಏನು ಮಾಡಬೇಕು ಅಂತ ಕೇಳಿದರೆ, ಜಮೀನುಗಳನ್ನು ಒಂದು ಮಾಡಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಓಕೆ, ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ನೋಡಿ, ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಹವಾಮಾನ ಬದಲಾವಣೆ ಇದರ ಒಂದು ಕುರಿತು ಭಾರತದ ಮೊದಲ ರಾಷ್ಟ್ರೀಯ ಕ್ರಿಯಾ ಯೋಜನೆಯನ್ನು ಯಾವಾಗ ಬಿಡುಗಡೆ ಮಾಡಲಾಯಿತು ಅಂತ. ಹವಾಮಾನ ಬದಲಾವಣೆಯನ್ನು ಕುರಿತು ಭಾರತದ ಮೊದಲ ರಾಷ್ಟ್ರೀಯ ಕ್ರಿಯಾ ಯೋಜನೆಯನ್ನು ಯಾವಾಗ ಬಿಡುಗಡೆ ಮಾಡಲಾಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಭಾರತದ ಒಂದು ಮೊದಲ ರಾಷ್ಟ್ರೀಯ ಕ್ರಿಯಾ ಯೋಜನೆಯನ್ನು ಯಾವಾಗ ಬಿಡುಗಡೆ ಮಾಡಿದ್ರಪ್ಪ ಅಂತಂದರೆ 2008. ಈ ಒಂದು ಹವಾಮಾನ ಬದಲಾವಣೆ ಕುರಿತು ಭಾರತದ ಮೊದಲ ರಾಷ್ಟ್ರೀಯ ಕ್ರಿಯಾ ಯೋಜನೆಯನ್ನು ಇಲ್ಲಿ ಬಿಡುಗಡೆಯನ್ನು ಮಾಡಿದ್ದಾರೆ. ಆಪ್ಷನ್ ಇಲ್ಲಿ ಎ ಸರಿಯಾದ ಉತ್ತರ ಆಗಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ನೋಡಿ, ಮೂರನೇ ಪ್ರಶ್ನೆ ಏನಪ್ಪ ಇದೆ ಅಂತ ಅಂದರೆ, ಯಾವ ಏಷ್ಯಾದ ದೇಶವು, ತುಂಬ ಇಂಪಾರ್ಟೆಂಟ್ ನೋಡಿ, ಯಾವ ಏಷ್ಯಾದ ದೇಶವು ಬಹು ಕ್ರೀಡಾ ಕಾರ್ಯಕ್ರಮಗಳ ಒಂದು ಭಾಗವಾಗಿ ಈ ಸ್ಪೋರ್ಟ್ಸನ್ನು ಅಧಿಕೃತವಾಗಿ ಗುರುತು ಮಾಡಿದೆ. ಅಂದರೆ ಈ ಸ್ಪೋರ್ಟ್ಸನ್ನು ಇಲ್ಲಿ ಅಧಿಕೃತವಾಗಿ ಗುರುತು ಮಾಡಿರ್ತಕ್ಕಂತಹ ಒಂದು ದೇಶ ಇಲ್ಲಿ ಯಾವುದು ಅಂತ ಕೇಳಿದರೆ, ಯಾವ ಏಷ್ಯಾದ ಒಂದು ದೇಶವು ಬಹು ಕ್ರೀಡಾ ಕಾರ್ಯಕ್ರಮಗಳ ಒಂದು ಭಾಗವಾಗಿ ಈ ಸ್ಪೋರ್ಟ್ಸ್ ಎಂಬತಕ್ಕಂಥದ್ದನ್ನು ಅಧಿಕೃತವಾಗಿ ಗುರುತು ಮಾಡಿದೆ ಅಂತ ಅಂದರೆ ಅದು ಯಾವುದಪ್ಪ ಅಂತಂದರೆ ಭಾರತ ದೇಶ. ಭಾರತ, ನಮ್ಮ ಒಂದು ಭಾರತ ಈ ಒಂದು ಕ್ರೀಡಾ ಕಾರ್ಯಕ್ರಮಗಳ ಭಾಗವಾಗಿ ಈ ಸ್ಪೋರ್ಟ್ಸನ್ನು ಅಧಿಕೃತವಾಗಿ ಇಲ್ಲಿ ಗುರುತು ಮಾಡಿದೆ. ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ ಆಗಿದೆ. ಆಪ್ಷನ್ ಬಿ ಇಲ್ಲಿ ರೈಟ್ ಆನ್ಸರ್. ಓಕೆ, ಮುಂದಿನ ಒಂದು ಪ್ರಶ್ನೆ ಈಗ ನೋಡೋಣ. ನೋಡಿ, ಮುಂದಿನ ಪ್ರಶ್ನೆ ಏನಪ್ಪ ಇದೆ ಅಂತ ಅಂದರೆ, ಪತಂಜಲಿ ಕೃತಿ ಎಂಬತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್. ಪತಂಜಲಿ ಎಂಬತಕ್ಕಂತಹ ಒಂದು ಕೃತಿ, ಅಷ್ಟಾಧ್ಯಾಯಿಯು ಈ ಒಂದು ಪತಂಜಲಿ ಬರೆದಿರತಕ್ಕಂಥ ಒಂದು ಕೃತಿ ಇದು, ಅಷ್ಟಾಧ್ಯಾಯಿ ಎಂಬತಕ್ಕಂತಹ ಒಂದು ಕೃತಿ. ಈ ಒಂದು ಅಷ್ಟಾಧ್ಯಾಯಿ ಎಂಬತಕ್ಕಂಥ ಒಂದು ಕೃತಿ ಏನಿದೆ, ಈ ಒಂದು ಕೆಳಗಿನ ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ. ಅಷ್ಟಾಧ್ಯಾಯಿ ಎಂಬತಕ್ಕಂಥದ್ದು ಕೆಳಗಿನ ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ. ತುಂಬ ಇಂಪಾರ್ಟೆಂಟ್. ಚರಕ, ಚರಕ ಸಂಹಿತ, ಪತಂಜಲಿ ಅಷ್ಟಾಧ್ಯಾಯಿ, ಮತ್ತು ಇಲ್ಲಿ ಅಶ್ವಘೋಷ ಬುದ್ಧ ಚರಿತ, ಈ ರೀತಿಯಾಗಿ ಬೇರೆ ಬೇರೆ ಏನು ಬುಕ್ಸ್ಗಳು ಇದ್ದಾವೆ, ಹಿಸ್ಟ್ರಿ ಅಥವಾ ಇತಿಹಾಸದ ಒಂದು ಪುಸ್ತಕಗಳು, ಇವು ತುಂಬ ಇಂಪಾರ್ಟೆಂಟು. ಇದನ್ನು ಡೈರೆಕ್ಟಾಗಿ ನಿಮ್ಮ ಒಂದು ಪರೀಕ್ಷೆಗಳಲ್ಲಿ ಕೇಳಿಬಿಡ್ತಾರೆ, ಯಾರು ಬರೆದ್ರು ಅಂತ. ನೆಕ್ಸ್ಟು ಇಲ್ಲಿ ಅದು ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತಲೂ ಕೂಡ ಇಲ್ಲಿ ಕೇಳಿದರು ಅಂತ ಅಂದರೆ ಅದು ನೆಕ್ಸ್ಟ್ ಲೆವೆಲ್ ಕ್ವಶನ್ ಆಯಿತು. ನೋಡಿ, ಇಲ್ಲಿ ಇದು ಏನು ಪತಂಜಲಿಯ ಒಂದು ಅಷ್ಟಾಧ್ಯಾಯಿ ಏನಿದೆ, ಇದು ವ್ಯಾಕರಣಕ್ಕೆ ಸಂಬಂಧ ಹೊಂದಿದೆ. ವ್ಯಾಕರಣಕ್ಕೆ ಸಂಬಂಧ ಹೊಂದಿರತಕ್ಕಂಥದ್ದು, ವ್ಯಾಕರಣಕ್ಕೆ ಸಂಬಂಧ ಹೊಂದಿರತಕ್ಕಂತಹ ಒಂದು ಅಷ್ಟಾಧ್ಯಾಯಿ ಕೃತಿಯನ್ನು ಬರೆದವರು ಯಾರಪ್ಪ ಅಂತಂದರೆ ಪತಂಜಲಿ ಎಂಬತಕ್ಕಂತಹ ಒಂದು ವ್ಯಕ್ತಿ. ಪತಂಜಲಿ ಎಂಬತಕ್ಕಂತಹ ವ್ಯಕ್ತಿ ಅಷ್ಟಾಧ್ಯಾಯಿಯನ್ನು ಬರೆದಿರ್ತಾನೆ. ಆಪ್ಷನ್ ಇಲ್ಲಿ ಸಿ ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ತಟಿಪಾಕ ಅಥವಾ ತೈಲ ಸಂಸ್ಕರಣಾಗಾರ, ಇಲ್ಲಿ ನೋಡಿ, ಇಲ್ಲಿ ತಟಿಪಾಕ ತೈಲ ಸಂಸ್ಕರಣಾಗಾರ ಅಂದರೆ ಇದೊಂದು ತಟಿಪಾಕ ಎಂಬತಕ್ಕಂಥದ್ದು ಒಂದು ಪ್ಲೇಸ್ ಇದು, ಅಥವಾ ತಟಿಪಾಕ ಎಂಬತಕ್ಕಂಥ ಒಂದು ತೈಲ ಸಂಸ್ಕರಣಾಗಾರ ಇದು ಎಲ್ಲಿದೆ ಅಂತ ಅಥವಾ ಯಾವ ರಾಜ್ಯದಲ್ಲಿದೆ ಅಂತ ಇಲ್ಲಿ ಕೇಳಿದರೆ, ತಟಿಪಾಕ ಎಂಬತಕ್ಕಂಥದ್ದು ಇದು ಉತ್ತರ ಪ್ರದೇಶದಲ್ಲಿದೆಯೋ, ಅಸ್ಸಾಂನಲ್ಲಿದೆಯೋ, ಕರ್ನಾಟಕದಲ್ಲಿದೆಯಾ ಅಥವಾ ಆಂಧ್ರ ಪ್ರದೇಶದಲ್ಲಿದೆ ಅಂತ ಇಲ್ಲಿ ಕೇಳಿದರೆ, ತಟಿಪಾಕ ಎಂಬತಕ್ಕಂಥದ್ದು ಆಂಧ್ರ ಪ್ರದೇಶದಲ್ಲಿ ಇರತಕ್ಕಂತಹ ಒಂದು ತೈಲ ಸಂಸ್ಕರಣಾಗಾರ ಆಗಿದೆ. ತೈಲ ಸಂಸ್ಕರಣಾಗಾರ ಆಗಿದೆ ಇದು ಎಲ್ಲಿದೆ ಅಂದರೆ, ಇದು ಆಂಧ್ರ ಪ್ರದೇಶದಲ್ಲಿ ಇದು ಕಂಡು ಬರ್ತದೆ. ಆಪ್ಷನ್ ಇಲ್ಲಿ ಡಿ ಸರಿಯಾದ ಉತ್ತರ ಆಗಿದೆ. ಆಪ್ಷನ್ ಡಿ ಆಂಧ್ರ ಪ್ರದೇಶ ಸರಿದಕ್ಕೆ ಈ ಒಂದು ಪ್ರಶ್ನೆಗೆ ಸರಿದ ಉತ್ತರ. ಓಕೆ, ಮುಂದಿನ ಒಂದು ಪ್ರಶ್ನೆ ಈಗ ನೋಡೋಣ. ಏನಪ್ಪ ಮುಂದಿನ ಪ್ರಶ್ನೆ ಅಂತಂದರೆ, ಪ್ರೋಟೋಜೋವಾದಿಂದ ಉಂಟಾಗ್ತಕ್ಕಂತಹ ಒಂದು ಕಾಯಿಲೆ ಯಾವುದು ಅಂತ ನೋಡಿ, ಅಥವಾ ರೋಗ ಯಾವುದು ಅಂತ ಕೇಳಿದೆ. ಪ್ರೋಟೋಜೋವಾದಿಂದ ಉಂಟಾಗ್ತಕ್ಕಂಥ ಒಂದು ರೋಗ ಯಾವುದು ಅಂತ ನೋಡಿ, ಕ್ಯಾನ್ಸರ್, ಟೈಫಾಯ್ಡ್,
ಕಾಲಾ ಅಜರ್ ಮತ್ತು ಚಿಕನ್ ಪಾಕ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ. ಚಿಕನ್ ಪಾಕ್ಸ್ ಎಂಬತಕ್ಕಂಥದ್ದು ಇದು ಏನು ವೈರಸ್ನಿಂದ ಕಂಡು ಬರ್ತದೆ ಚಿಕನ್ ಪಾಕ್ಸ್ ಎಂಬತಕ್ಕಂಥದ್ದು. ಟೈಫಾಯ್ಡ್ ಎಂಬತಕ್ಕಂಥದ್ದು ಇದು ಬ್ಯಾಕ್ಟೀರಿಯಾದಿಂದ ಕಂಡು ಬರ್ತದೆ. ಕ್ಯಾನ್ಸರ್ ಎಂಬತಕ್ಕಂಥದ್ದು ಯಾವುದರಿಂದ ಕಂಡು ಬರ್ತದೆ ಎಲ್ಲರೂ ಕೂಡ ನೀವು ಆನ್ಸರ್ ಮಾಡಿ. ಅದರ ಜೊತೆಗೆ ಇಲ್ಲಿ ನೋಡಿ ಕಾಲಾ ಅಜರ್ ಎಂಬತಕ್ಕಂಥದ್ದು, ಕಲಾ ಅಜರ್ ಅಥವಾ ಕಾಲಾ ಅಜರ್ ಎಂಬತಕ್ಕಂಥದ್ದು ಇದು ಪ್ರೋಟೋಜೋವಾದಿಂದ ಉಂಟಾಗ್ತಕ್ಕಂಥ ಒಂದು ಕಾಯಿಲೆ ಅಥವಾ ರೋಗ ಆಗಿದೆ. ಪ್ರೋಟೋಜೋವಾದಿಂದ ಉಂಟಾಗ್ತಕ್ಕಂಥ ಒಂದು ರೋಗ ಅಥವಾ ಕಾಯಿಲೆ ಯಾವುದಪ್ಪ ಅಂತಂದರೆ ಅದು ಕಾಲಾ ಅಜರ್ ಎಂಬತಕ್ಕಂಥದ್ದು. ಆಪ್ಷನ್ ಸಿ ಸರಿಯಾದ ಉತ್ತರ, ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಓಕೆ, ಮುಂದಿನ ಪ್ರಶ್ನೆ. ಬೌದ್ಧ ವಿಕ್ರಮಶೀಲ ವಿಶ್ವವಿದ್ಯಾಲಯ, ಬೌದ್ಧರ ಒಂದು ವಿಕ್ರಮಶೀಲ ಯೂನಿವರ್ಸಿಟಿ ಅಂತ ಕರೀತಾರೆ. ಈ ಒಂದು ವಿಕ್ರಮಶೀಲ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಯಾರು ಅಂತ, ವಿಕ್ರಮಶೀಲ ಯೂನಿವರ್ಸಿಟಿ ಇದನ್ನು ಸ್ಥಾಪನೆ ಮಾಡಿದವರು ಇಲ್ಲಿ ಯಾರು ಅಂತ ಕೇಳಿದರೆ, ಈ ಒಂದು ವಿಕ್ರಮಶೀಲ ಯೂನಿವರ್ಸಿಟಿಯನ್ನು ಸ್ಥಾಪನೆ ಮಾಡಿದವರು ಯಾರಪ್ಪ ಅಂತಂದರೆ ಅವರೇ ಧರ್ಮಪಾಲ ಎಂಬತಕ್ಕಂಥವ್ರು. ಧರ್ಮಪಾಲ ಎಂಬತಕ್ಕಂಥವ್ರು ಈ ಒಂದು ವಿಕ್ರಮಶೀಲ ಯೂನಿವರ್ಸಿಟಿಯನ್ನು ಸ್ಥಾಪನೆಯನ್ನು ಮಾಡಿರ್ತಾರೆ. ಆಪ್ಷನಲ್ಲಿ ಸಿ ಸರಿಯಾದ ಉತ್ತರ, ಧರ್ಮಪಾಲ ಸರಿಯಾದ ಉತ್ತರ ಆಗಿದೆ. ಓಕೆ, ಮುಂದಿನ ಪ್ರಶ್ನೆ. ಸಾಮ್ರಾಜ್ಯಶಾಹಿ ನೀತಿಯನ್ನು ಈ ಕೆಳಗಿನ ಯಾವ ಪೋರ್ಚುಗೀಸ್ ಗವರ್ನರ್ ಪರಿಚಯ ಮಾಡಿದರು ಅಂತ. ಸಾಮ್ರಾಜ್ಯಶಾಹಿ ನೀತಿಯನ್ನು ಈ ಕೆಳಗಿನ ಯಾವ ಪೋರ್ಚುಗೀಸರು ಗವರ್ನರರು ಇಲ್ಲಿ ಏನು ಪರಿಚಯವನ್ನು ಮಾಡಿದರು ಅಂತ ಕೇಳಿದರೆ, ಇದನ್ನು ಆಲ್ಫಾನ್ಸೋ ಡಿ ಅಲ್ಬುಕರ್ಕ್ ಅಥವಾ ಇಲ್ಲಿ ಇವರು ಏನಪ್ಪ ಅಂತಂದರೆ ಸಾಮ್ರಾಜ್ಯಶಾಹಿ ನೀತಿ ಅಂತ ಅಂದರೆ ಏನು ಬ್ಲೂ ವಾಟರ್ ಪಾಲಿಸಿ ಅಂತ ಕರೀತಾರೆ. ಇದನ್ನು ಯಾರಪ್ಪ ಅಂತಂದರೆ ಆಲ್ಫಾನ್ಸೋ ಡಿ ಅಲ್ಬುಕರ್ಕ್ ಮತ್ತು ಇನ್ನೊಬ್ಬರು ಇರ್ತಾರೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಎಂಬತಕ್ಕಂಥವ್ರು. ಈ ಒಂದು ಆಲ್ಫಾನ್ಸೋ ಡಿ ಅಲ್ಬುಕರ್ಕ್ ಏನಿರ್ತಾರೆ ಈ ಒಂದು ಬ್ಲೂ ವಾಟರ್ ಪಾಲಿಸಿಯನ್ನು ಮಾಡ್ತಾರೆ ಇವರು. ಅದಕ್ಕಾಗಿ ಈ ಒಂದು ಇದನ್ನು ಸಾಮ್ರಾಜ್ಯಶಾಹಿ ನೀತಿ ಅಂತ ಕರೀತಾರೆ. ಆಪ್ಷನ್ ಇಲ್ಲಿ ಡಿ ಸರಿಯಾದ ಉತ್ತರ ಆಗಿದೆ, ಆಪ್ಷನ್ ಡಿ ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ ನೋಡಿ. ಸುದ್ದಿಯಲ್ಲಿ ಕಂಡ ತುಂಗರೇಶ್ವರ ವನ್ಯಜೀವಿ ಅಭಯಾರಣ್ಯ ನೋಡಿ, ತುಂಬ ಇಂಪಾರ್ಟೆಂಟ್. ಸುದ್ದಿಯಲ್ಲಿ ಇರತಕ್ಕಂತಹ ಒಂದು ತುಂಗರೇಶ್ವರ ಒಂದು ವನ್ಯಜೀವಿ ಅಭಯಾರಣ್ಯ, ತುಂಗರೇಶ್ವರ ವನ್ಯಜೀವಿ ಅಭಯಾರಣ್ಯ ಇದು ಯಾವ ಒಂದು ರಾಜ್ಯದಲ್ಲಿ ಇದೆ ಅಂತ. ತುಂಗರೇಶ್ವರ ಎಂಬತಕ್ಕಂಥ ಒಂದು ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದರೆ, ಇದು ಮಹಾರಾಷ್ಟ್ರ ರಾಜ್ಯದಲ್ಲಿದೆ. ಮಹಾರಾಷ್ಟ್ರ ರಾಜ್ಯದಲ್ಲಿ ಇವನು ತುಂಗರೇಶ್ವರ ಎಂಬತಕ್ಕಂಥ ಒಂದು ವನ್ಯಜೀವಿ ಅಭಯಾರಣ್ಯ ಇಲ್ಲಿ ಕಂಡು ಬರ್ತದೆ. ಆಪ್ಷನ್ ಇಲ್ಲಿ ಸಿ ಸರಿಯಾದ ಉತ್ತರ ಆಗಿದೆ, ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. ಬ್ರಹ್ಮದೇಯ ಎಂಬತಕ್ಕಂಥ ಒಂದು ಪದವು, ಬ್ರಹ್ಮದೇಯ ಎಂಬತಕ್ಕಂಥ ಒಂದು ಪದವು ಮೊಟ್ಟ ಮೊದಲ ಬಾರಿಗೆ ಕಂಡು ಬರುವುದು ಅಂತ ಕೇಳಿದರೆ, ಬ್ರಹ್ಮದೇಯ ಎಂಬತಕ್ಕಂಥ ಒಂದು ಪದ ಮೊಟ್ಟ ಮೊದಲ ಬಾರಿಗೆ ಕಂಡು ಬರುವುದು ಅಂತ ಕೇಳಿದರೆ, ಇದು ಗುಪ್ತರ ಪೂರ್ವ ಶಾಸನದಲ್ಲಿ ಕಂಡು ಬರ್ತದೆ. ಗುಪ್ತರ ಪೂರ್ವ ಶಾಸನದಲ್ಲಿ ಈ ಒಂದು ಬ್ರಹ್ಮದೇಯ ಎಂಬತಕ್ಕಂಥ ಒಂದು ಪದ ಏನಿದೆ ಇದು ಕಂಡು ಬರ್ತದೆ. ಆಪ್ಷನ್ ಇಲ್ಲಿ ಸಿ ಸರಿಯಾದ ಉತ್ತರ ಆಗಿದೆ, ಆಪ್ಷನ್ ಸಿ ಇದು ದ ರೈಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆ. ಈ ಕೆಳಗಿನ ಯಾವ ನೆಲೆಯಲ್ಲಿ ಶಾತವಾಹನವರೊಂದು ಒಂದು ಕಲಾ ಚಟುವಟಿಕೆಗಳು ಇಲ್ಲಿ ಕಂಡು ಬಂದಿಲ್ಲ ಅಂತ. ಅಂದರೆ ಶಾತವಾಹನರ ಒಂದು ಏನು ಆರ್ಟ್ ಅಥವಾ ಏನು ಕಲೆಗಳಿದ್ದಾವೆ ಕೆಳಗಿನ ಯಾವ ಸ್ಥಾನದಲ್ಲಿ ಕಂಡು ಬಂದಿಲ್ಲ ಮತ್ತು ಮೂರು ಸ್ಥಾನಗಳಲ್ಲಿ ಕಂಡು ಬಂದಿದ್ದಾವೆ ಅಂತ ನೋಡಿ. ಸಾಂಚಿ, ಬಾದಾಮಿ, ಸನ್ನತಿ ಮತ್ತು ಅಮರಾವತಿ. ನೋಡಿ, ಬಾದಾಮಿಯಲ್ಲಿ ಚಾಳುಕ್ಯರು ಇಲ್ಲಿ ಬಂದಿರ್ತಾರೆ ಮತ್ತು ಚಾಳುಕ್ಯರು ಇಲ್ಲಿ ಇದನ್ನು ಯೂಸ್ ಮಾಡಿರ್ತಾರೆ. ಅದಕ್ಕಾಗಿ ಬಾದಾಮಿಯಲ್ಲಿ ಅತಿ ಹೆಚ್ಚಿನದಾಗಿ ಸಿಕ್ಕಿರತಕ್ಕಂಥವ್ರು ಯಾರದಪ್ಪ ಅಂತಂದರೆ ಅವರು ಅದು ಯಾರಪ್ಪ ಅಂತಂದರೆ ಚಾಳುಕ್ಯರದು. ಇಲ್ಲಿ ಸಾಂಚಿ, ಸನ್ನತಿ ಮತ್ತು ಅಮರಾವತಿ ಏನಿದ್ದಾವೆ ಇವೆಲ್ಲವೂ ಕೂಡ ಏನು ಶಾತವಾಹನರು ಅತಿ ಹೆಚ್ಚಿನದಾಗಿ ಏನು ಕಲಾ ಚಟುವಟಿಕೆಗಳು ಇಲ್ಲಿ ಕಂಡು ಬರ್ತವೆ. ಹಾಗಾಗಿ ಇಲ್ಲಿ ಬಾದಾಮಿಯಲ್ಲಿ ಚಾಳುಕ್ಯರು ಬರಬೇಕಾಗಿತ್ತು. ಹಾಗಾಗಿ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಇಲ್ಲಿ ಯಾವುದೂ ಇಲ್ಲ ಅಂತ ಕೇಳಿದರೆ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಓಕೆ, ಮುಂದಿನ ಪ್ರಶ್ನೆ. ರಾಜ್ಯಸಭೆಯನ್ನು ಮೊದಲ ಬಾರಿಗೆ ಯಾವ ವರ್ಷದಲ್ಲಿ ರಚನೆಯನ್ನು ಮಾಡಲಾಯಿತು ಅಂತ. ರಾಜ್ಯಸಭೆಯನ್ನು ಮೊದಲ ಬಾರಿಗೆ ಯಾವ ವರ್ಷದಲ್ಲಿ ರಚನೆಯನ್ನು ಮಾಡಲಾಯಿತು ಅಂತ ಇಲ್ಲಿ ಕೇಳಿದರೆ, 1952ರಲ್ಲಿ ಈ ಒಂದು ರಾಜ್ಯಸಭೆಯನ್ನು ಇಲ್ಲಿ ರಚನೆಯನ್ನು ಮಾಡಲಾಯಿತು. ಆಪ್ಷನಲ್ಲಿ ಸಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ. ಸಿಂಗರೇಣಿ ಎಂಬತಕ್ಕಂಥ ಒಂದು ಮೈನ್ಸ್ ಏನಿದೆ ಇದು ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದರೆ, ಸಿಂಗರೇಣಿ ಎಂಬತಕ್ಕಂಥ ಒಂದು ಮೈನ್ಸ್ ಏನಿದೆ ಇದು ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತ. ಇದು 1900 ತೆಲಂಗಾಣ ರಾಜ್ಯದಲ್ಲಿ ಈ ಒಂದು ಸಿಂಗರೇಣಿ ಎಂಬತಕ್ಕಂಥ ಒಂದು ಮೈನ್ಸ್ ಏನಿದೆ ಇದು ಕಂಡು ಬರ್ತದೆ. ಸಿಂಗರೇಣಿ ಮೈನ್ಸ್ ಎಲ್ಲಿ ಕಂಡು ಬರುತ್ತೆ ಅಂತಂದರೆ ಇಲ್ಲಿ ತೆಲಂಗಾಣದಲ್ಲಿ ಕಂಡು ಬರ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ. ಸಂಗಮ್ ಕಾಲದ ಯಾವ ಅರಸನು ಕಾವೇರಿ ನದಿಗೆ ಅಣೆಕಟ್ಟನ್ನು ಕಟ್ಟಿದ್ದನು ಅಂತ ಇಲ್ಲಿ ಕೇಳಿದರೆ, ಸಂಗಮ್ ಕಾಲದ ಯಾವ ಕವಿಯು ಇಲ್ಲಿ ಅಥವಾ ಯಾವ ಅರಸ ಇಲ್ಲಿ ಈ ಒಂದು ಕಾವೇರಿ ನದಿಗೆ ಅಣೆಕಟ್ಟನ್ನು ಕಟ್ಟಿದನು ಅಂತ. ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಅದೇ ಕರಿಕಾಲ ಚೋಳ ಎಂಬತಕ್ಕಂಥ ಒಂದು ವ್ಯಕ್ತಿ. ಈ ಒಂದು ಸಂಗಮ್ ಕಾಲದ ಒಂದು ಅರಸ ಇವನು ಕಾವೇರಿ ನದಿಗೆ ಅಣೆಕಟ್ಟನ್ನು ಕಟ್ಟಿರ್ತಾನೆ. ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ ಆಗಿದೆ.
ಅದೇ ರೀತಿ ಕೊನೆಯ ಪ್ರಶ್ನೆ ನೋಡಿ, ಈ ಕೆಳಗಿನ ಯಾವ ಜಿಲ್ಲೆಯು ಮಹಾರಾಷ್ಟ್ರ ರಾಜ್ಯದ ಜೊತೆಗೆ ಗಡಿ ಹಂಚಿಕೊಂಡಿರೋದಿಲ್ಲ ಅಂತ ಇಲ್ಲಿ ಕೇಳಿದರೆ, ಕೆಳಗಿನ ಯಾವ ಜಿಲ್ಲೆ ಮಹಾರಾಷ್ಟ್ರದೊಂದಿಗೆ ಗಡಿ ಹಂಚಿಕೊಂಡಿಲ್ಲ ಅಂತ? ರಾಯಚೂರು, ಕಲಬುರಗಿ, ಬೀದರ್, ವಿಜಯಪುರ ಅಂತ. ತುಂಬ ಈಸಿ ಪ್ರಶ್ನೆ ಇದು. ವಿಜಯಪುರ, ಬೀದರ್ ಮತ್ತು ಕಲಬುರಗಿ ಇವು ಮೂರು ಕೂಡ ಇಲ್ಲಿ ಮಹಾರಾಷ್ಟ್ರದೊಂದಿಗೆ ಗಡಿಗಳನ್ನು ಹಂಚಿಕೊಂಡಿರ್ತವೆ. ಇಲ್ಲಿ ರಾಯಚೂರು ಹಂಚಿಕೊಂಡಿಲ್ಲ. ತುಂಬ ಈಸಿ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಲಿ ಎ ಸರಿಯಾದ ಉತ್ತರ ಆಗಿದೆ. ಓಕೆ, ಇವೆಲ್ಲವೂ ಕೂಡ ಇವತ್ತಿನ ಒಂದು ಪ್ರಶ್ನೆಗಳು. ಈ ಒಂದು ಪ್ರಶ್ನೆಗಳು ನಿಮಗೆ ಯೂಸ್ಫುಲ್ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಯಾರಾದರೂ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನಮಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.